ಅವರೆಲ್ಲ ಮಿನಿಸ್ಟರ್ ಒಟ್ಟವರು, ಓಂ ಎಲ್ಲ ಹನುಮಾನ್ ಹಸ್ಬೆಂಡ್ರಿ ಮಿನಿಸ್ಟರು. ನನಗೆ 2019 ಉತ್ತರ ಕೊಟ್ಟಿದ್ರು ಅವರು ಏನಂತ ಅಂತಂದ್ರೆ, 1,29,00,000 ಜಾನುವಾರುಗಳಿದ್ದಾವೆ ಅಂತ ದ ಡೈರೆಕ್ಟರ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಹ್ಯಾಸ್ ಗಿವನ್ ಎ ರಿಪೋರ್ಟ್, ಐ ಮೀನ್ ಆನ್ಸರ್. 1,29,00,000 ಜಾನುವಾರುಗಳಿದ್ದಾವೆ ಅಂತ. 22ಕ್ಕೆ 1,14,00,000 ಇದ್ದಾವೆ ಅಂತ ಉತ್ತರ ಕೊಟ್ಟರು. 1,14,00,000 ಅಂದ್ರೆ 15,00,000 ಮಿಸ್ಸಿಂಗ್ ಇನ್ 3 ಇಯರ್ಸ್. ಈಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್? ನಾವು ಗೋಶಾಲೆಗಳು ತೆಗೆದ್ಬಿಟ್ಟಿದೀವಿ, ದತ್ತು ತಗೊಳಕ್ಕೆ ಹೇಳ್ಬಿಟ್ಟಿದೀವಿ, ಸರ್ಕಾರಿ ನೌಕರರೆಲ್ಲ ದತ್ತು ತಗೊಂಡ್ಬಿಟ್ಟಿದ್ದಾರೆ. ಆಮೇಲೆ ಎಂಥದು ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತಂದ್ಬಿಟ್ಟಿದೀವಿ. ಆದ್ರಿಂದ ಗೋ ಎಲ್ಲ ಅಭಿವೃದ್ಧಿ ಆಗ್ಬಿಟ್ಟಿದೆ, ಸಂಪತ್ತು ಅಭಿವೃದ್ಧಿ ಆಗ್ಬಿಟ್ಟಿದೆ, ಎಲ್ಲಪ್ಪ ಆಯ್ತು. ಎಲ್ಲಾಗಿದೆ, ಗೋಶಾಲೆಗಳಿರೋದು 123 ಸರ್ಕಾರದ್ದು, ಖಾಸಗಿಯವ್ರದ್ದು 200. ನೀವು 17,000 ರೂಪಾಯಿ ಕೊಡ್ತೀರಿ, ಒಂದು ಹಸು ಸಾಕ್ಬೇಕಾದ್ರೆ 60 ರೂಪಾಯಿ ಬೇಕು ಕನಿಷ್ಠ, ದಿನಕ್ಕೆ 60 ರೂಪಾಯಿ ಬೇಕು. ಕೊಡೋದು 17,000 ರೂಪಾಯಿ, ಎಲ್ಲಿಂದ ಮೇವು ಹಾಕ್ತಾರೆ? ಎಲ್ಲಿಂದ ಮೇವು ಹಾಕ್ತೀರಿ? ಸಾಕಕ್ಕಾಗತ್ತಾ ಗೋಶಾಲೆಗಳೇ? ಸಾಕಕ್ಕಾಗತ್ತಾ? ಪಾಪ ರೈತರು ಉಪಯುಕ್ತ ಇಲ್ಲೇ ಇರ್ತಕ್ಕಂಥ ರಾಸುಗಳನ್ನ ಮಾರ್ಕತ್ತಿದ್ರು ಸಂತೆಗೆ ತಗೊಂಡ್ಕೊಂಡೋಗಿ, ಈಗ ಅದು ಮಾಡೋಂಗಿಲ್ಲ. ಮಾರಾಟ ಮಾಡಬಹುದು, ಮಾರಾಟ ಮಾಡಬಹುದು. ಎಲ್ಲಿ ಎಲ್ಲಿದೆ ಮಾರಾಟ ಮಾಡಿಲ್ರಿ? ಮಾಡಾಗಿಲ್ಲ ಇಲ್ಲಿ ಸಂತೆ, ಎಲ್ಲೂ ಸಂತೆಯಲ್ಲಿ ಮಾರಾಟ ಮಾಡೋಂಗಿಲ್ಲ, ಕೇಸ್ ಹಾಕ್ತಾರೆ. ಇಲ್ಲ ಇಲ್ಲ, ಮಾರಾಟಕ್ಕೆ ಕೇಸ್ ಹಾಕಲ್ಲ, ಕಡಿಲಿಕ್ಕೆ ಪರ್ಮಿಷನ್ ಬೇಕು, ಕಡಿಲಿಕ್ಕೆ ಕೇಸ್ ಹಾಕ್ತಾರೆ ಸಂತೆಯಲ್ಲಿ, ಕೇಸ್ ಹಾಕ್ತಾರೆ. ಐ ನೋ, ಎಲ್ಲೂ ಮಾರಾಟ ಮಾಡೋಂಗಿಲ್ಲ ರೈತರು, ಯಾವುದು ಮಾರಾಟ ಮಾಡೋಂಗಿಲ್ಲ. ಮಾಡ್ಲಿಕ್ಕೆ ಅಂತಂದ್ರು ಏನಪ್ಪ ಮಾಧುಸ್ವಾಮಿ, ನೀನಾದ್ರು ಹೇಳ್ಕೊಡಪ್ಪ. ಸಂತೆಯಲ್ಲಿ ಮಾರ್ಬೋದು, ಸಂತೆಯಲ್ಲಿ ಮಾರಾಟ ಮಾಡ್ಬೋದು. ನಿರ್ಬಂಧ ಇಲ್ಲ. ನಿನ್ನೆ ರಾತ್ರಿನೂ ನಮ್ ಕೆಆರ್ ನಗರದಲ್ಲಿ ಯಾರೊಬ್ಬ ರೈತ ತಗೊಂಡೋಗುವಂತ ಸಂದರ್ಭದಲ್ಲಿ 2 ಇಟ್ಕೊಂಡಿದ್ದಾರೆ, ಆಟೋಗೂ ಕೇಸ್ ಹಾಕವ್ರೆ. ಆದ್ರೆ ಅವರು ನಿಜವಾಗಿ ರೈತ ಕೊಡೋ ತಗೊಳ್ಳೋ ವ್ಯವಹಾರ ಮಾಡಿದ್ದು ದಾಖಲಾತಿಗಳು ಸಿಕ್ಕಿದ್ರೆ ಅದನ್ನ ಬಿಟ್ಕೊಡ್ತಾರೆ, ಇಲ್ಲದೆ ಇದ್ರೆ ಏನ್ ಮಾಡ್ತಾವ್ರೆ ಅಂದ್ರೆ ಅಲ್ಲಿ ಸ್ವಲ್ಪ ಇಂಟರ್ನಲ್ ವ್ಯವಹಾರ ನಡೀತದೆ. ನಿಜವಾಗಿ ರೈತ ಎಲ್ಲಾ ಸಂದರ್ಭದಲ್ಲೂ ಬರೆಸ್ಕೊಂಡು ರಶೀದಿ ತಗೊಂಡು ಯಾರು ಹೋಯ್ತಾನೆ? ಸಂತೆಯಲ್ಲಿ ಮಾರಕ್ಕೆ ಅವಕಾಶ ಅದೇ, ಆದ್ರೆ ಬಹುತೇಕ ನೀವು ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಇದು ಜನಕ್ಕೆ ರೈತರಿಗೆ ಬಹಳ ಅನಾನುಕೂಲ. ಸಂತೆಯಲ್ಲಿ ಮಾರಾಟಕ್ಕೆ ಅವಕಾಶ ಇದ್ರು ಕೂಡ ಯಾರು ತಗೋತಾರ್ರಿ? ತಗೊಳ್ಳೋರಿಲ್ಲ ಈಗ, ಅಲ್ಲಿ ಹೋದ್ರೆ ತಗೊಂಡೋಗಿ ಅವು ಕಟ್ಕೊಂಡು ಏನ್ ಮಾಡ್ತೀರ? ಸಂತೆಯಲ್ಲಿ ಅನುಪಯುಕ್ತ ಅನುಪಯುಕ್ತಗಳನ್ನ ಇನ್ನೀ ಯಾಕೆ ತಗತ್ತಪ್ಪ ಅದನ್ನ? ಯಾಕೆ ತಗೋತಾರೆ? ಯಾರು ತಗೋತಾರೆ? ಮನ್ನೆ ಉಪಯೋಗಕ್ಕೆ ಬರದೇ ಇರತಕ್ಕಂಥ ರಾಸುಗಳನ್ನ ನಾನು ಅಂಡರ್ಲೈನ್ಡ್ ಅನುಪಯುಕ್ತ ಅದ ನೀವಾರು ತಗೋಬಿಡಿ. ನೀವು ಪರ್ಚೇಸ್ ಮಾಡ್ತೀರಾ? ನೀವು ಸರ್ಕಾರ ಪರ್ಚೇಸ್ ಮಾಡ್ತೀರಾ? ಒಂದು ಒಂದು ಪರ್ಚೇಸ್ ಮಾಡಿದ್ದೀರಾ? ಹೇಳಿ ತೋರಿಸಿ, ತೋರಿಸಿ ಪರ್ಚೇಸ್ ಮಾಡಿದ್ರೆ. ದೊಡ್ಡನಗೌಡ್ರೆ, ನೀವು ರೈತರು ಹೆಂಗೆಲ್ಲ ಹಿಂಗೆಲ್ಲ ಯಾಕೆ ಹೇಳ್ತೀರಿ? ನೀವು ಉಪಯೋಗಕ್ಕೆ ಇಲ್ಲದೆ ಇರ್ತಕ್ಕಂಥ ರಾಸುಗಳನ್ನ ತಗತ್ತೀರಾ? ಒಳ ಉಳಕ್ಕಾಗದೇ ಇದ್ದವನ್ನ, ಮುದಿಯಾಗಿರೋವನ್ನ, ರೋಗ ಬಂದಿರೋವನ್ನ ತಗತ್ತೀರಾ? ಏನ್ ಮಾಡ್ಬೇಕು ಅಂತ ಹೇಳ್ಬಿಡಿ ಸರ್. ಪ್ರತಿ ವಾರ ಸರ್ ಏನ್ ಮಾಡ್ಬೇಕು? ರೈತರು ಬರ್ತಾರೆ, ರೈತರು ಮಾರಾಟ ಮಾಡ್ತಾರೆ. ಏನಿಲ್ಲ, ಈ ಕಾನೂನು ತಗೊಂಡಾಕಿರಿ. ಏನ್ ಮಾಡ್ಬೇಕು? ಕಾಯ್ದೆ ಮಾಡಿದಿರಲ್ಲ, ತಗೊಂಡಾಕಿ ಮೊದ್ಲಿದ್ದಾಗಿರ್ಲಿ. ಮನ್ನೆ ವಿರೋಧ ಪಕ್ಷ ನಾಯಕರು ಕೆಲ್ಸ ಸಿ ಪ್ರಾಕ್ಟಿಕಲ್. ಇವ್ರು ಬಂದಿರೋದು ಯಾವ್ದು ಗೊತ್ತಾ? ಇದು ಇಡೋ ಇಡನ್ ಅಜೆಂಡಾ, ಕೋಮುವಾದಿ ಅಜೆಂಡಾ.